ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಕೇಂದ್ರ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕೇಂದ್ರದ ಏಜೆಂಟ್ ರಾಜ್ಯಪಾಲರ ಅಪ್ರಜಾತಾಂತ್ರಿಕ ಕ್ರಮವನ್ನು ಮತ್ತು ಬಿಜೆಪಿಯ ಕುತಂತ್ರದ ಹಾಗೂ ಜನದ್ರೋಹದ ನಡೆಗಳನ್ನ ಖಂಡಿಸೋಣ ಅಂತ ತುಮಕೂರಿನ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಕಿಡಿಕಾರಿದ್ದಾರೆ. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಏನು ಜನಾನುರಾಗಿಯಾಗಿ ಅವರ ಅಧಿಕಾರಾವಧಿಯಲ್ಲಿ ಬಡವರ ಏಳಿಗೆಗೆ, ದೀನ ದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ, ಎಲ್ಲ ಜನಾಂಗದವರ ಅಭಿವೃದ್ಧಿಗೆ, ಈ ನಾಡಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂಥ ಧೀಮಂತ ನಾಯಕರು, ಅವರ ಯಶಸ್ಸನ್ನು ಸಹಿಸದೆ ಬಿಜೆಪಿ ಮತ್ತು JDSನವರು ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದಿಂದ ಆಜ್ಞೆಯನ್ನು ಕೊಡಿಸಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಿದ್ದರಾಮಯ್ಯರವರಿಗೆ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸಿರುವ ವಿರುದ್ಧ ಏನು ನಮ್ಮ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಗೃಹ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ DR G ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನಗರ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಸೇರಿ ಈ ದಿನ ಮುಖ್ಯಮಂತ್ರಿಗಳ ವಿರುದ್ಧ ಏನು ಈ ಪ್ರಾಸಿಕ್ಯೂಷನ್ ತನಿಖೆಗೆ ಒಳಪಡಿಸಿದನ್ನು ಖಂಡಿಸಿ ಇದನ್ನು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯಪಾಲ ಗೆಹ್ಲೋಟ್ ಪುರಸೊತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ 25 ಲಕ್ಷ ದಂಡವನ್ನ ವಿಧಿಸಿ ಶಿಕ್ಷೆಗೆ ಗುರಿಯಾಗಿದ್ದ ವ್ಯಕ್ತಿಯ ಮಾತನ್ನ ಕೇಳಿ ರಾಜ್ಯಪಾಲರು ಈ ನಿರ್ಧಾರವನ್ನ ತೆಗೆದುಕೊಂಡಿರುವುದು ಕೇಂದ್ರ ಸರ್ಕಾರದ ಕೈವಾಡ ಎದ್ದು ಕಾಣುತ್ತಿದೆ. ಕುಮಾರಸ್ವಾಮಿ ಅವರ ವಿರುದ್ಧವೂ ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿಲ್ಲ ಯಾಕೆ? ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ ಯಾಕೆ ಅಂತ KPCC ವಕ್ತಾರ ನಿಖಿತ್ ರಾಜ್ ಮೌರ್ಯ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಗೆಹ್ಲೋಟ್ ಅವರು ಪಾಪ ಬಹಳ ಪುರುಷೋತ್ತ ಕೂತಿದ್ರು ಅಂತ ಕಾಣುತ್ತೆ. ಸಿದ್ದರಾಮಯ್ಯನವರ ಪ್ರಕರಣವನ್ನು ತಗೊಂಡೋಗಿದ ತಕ್ಷಣ ಯಾರೋ DJ ಅಬ್ರಹ್ಮ್ ಅನ್ನೋಂಥ ವ್ಯಕ್ತಿ ಯಾವ ವ್ಯಕ್ತಿಗೆ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿ 25 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಅಂತ ಒಬ್ಬ ಬೀದಿ ಲೋಗುವಂಥ ವ್ಯಕ್ತಿ ಪ್ರದೀಪ್ ಕುಮಾರ್ ಅನ್ನೋಂಥ JDSನ ಒಬ್ಬ ವಕ್ತಾರ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟನ್ನು ಬಳಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ಆರ್ಡರ್ ಮಾಡ್ತಾ ಇದ್ದಾರೆ. ಆದರೆ ಬೆಲೆಕೆರೆ ಅದಿರಿನ ವಿಚಾರದಲ್ಲಿ, ಏನು ಗಣಿ ಹಗರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿದ್ದು ಯಾರೋ ಬೀದಿ ಲೋಕದ ಅಸಹ್ಯ ಅಲ್ಲ. ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಅವತ್ತು 10 ತಿಂಗಳ ಹಿಂದೆ ಪತ್ರ ಬರೆದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂಥೇಳಿ. ಪಾಪ ಗವರ್ನರ್ ಇವತ್ತರೆಗೂ ಕುಮಾರಸ್ವಾಮಿ ಅವ್ರ ವಿರುದ್ಧ ಅನುಮತಿ ಕೊಡಲಿಲ್ಲ, ಕುಮಾರಸ್ವಾಮಿ ಅವ್ರ ವಿರುದ್ಧ ಅನುಮತಿ ಕೊಡದೇ ಇರುವಂಥ ಗವರ್ನರು ಮೊಟ್ಟೆ ಕಳ್ಳತನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೊಲ್ಲೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂಥೇಳಿ ಕೇಳಿಕೊಂಡಾಗ ಅದರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವಂಥ ಗವರ್ನರು, ಗಣಿ ಹಗರಣ ವಿರುದ್ಧ ಜನಾರ್ದನ ರೆಡ್ಡಿಯ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧ ಕೂಡ ಇವತ್ತಿನವರೆಗೂ ಚಕಾರ ಎತ್ತದೇ ಇರುವಂಥ ಗವರ್ನರು, ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರುವಂಥ ಗವರ್ನರು, ಸಿದ್ದರಾಮಯ್ಯನವರ ವಿರುದ್ಧ ಯಾವ ಒಬ್ಬ ನಿರಪರಾಧಿ ಸಿದ್ದರಾಮಯ್ಯ ಒಂದೇ ಒಂದು 40 ವರ್ಷಗಳಲ್ಲಿ ಒಂದು ಕಪ್ಪು ಚುಕ್ಕಿಯನ್ನ ಹೊಂದದೇ ಇರುವಂತ ಸಿದ್ದರಾಮಯ್ಯನವರು. ಕಾನೂನು ಬಾಹಿರವಾಗಿ ರಾಜ್ಯದ ರಾಜ್ಯಪಾಲ ರಸಿಕೇಶನಿಗೆ ಅನುಮತಿ ನೀಡಿರುವುದು ಷಡ್ಯಂತ್ರ ಮತ್ತು ಸಿದ್ದರಾಮಯ್ಯ ಅವರಿಗೆ ತೇಜೋವಧೆ ಮಾಡಲು ಲಜ್ಜೆಗೆಟ್ಟ ನೀತಿಯನ್ನ ಅನುಸರಿಸುತ್ತಿದೆ ಅಂತ ತುಮಕೂರಿನ ಮಹಾನಗರ ಪಾಲಿಕೆ ಸದಸ್ಯ ಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಏನು ರಾಜ್ಯಪಾಲರು ನಮ್ಮ ರಾಜ್ಯ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರವಾದದ್ದು. ಯಾಕಂದರೆ ಮೂಲವಾಗಿ ಅತ್ಯಂತ ಭ್ರಷ್ಟ ಪಾರ್ಟಿ ಆದವರು ಇದ್ದರೆ ಇಡೀ ದೇಶದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿ. ಯಾಕಂದರೆ ಇಡೀ ವಿಶ್ವ ಕಂಡಂಥ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂದರೆ ಬಾಂಡ್ ಭ್ರಷ್ಟಾಚಾರ. ಬಾಂಡ್ ಮುಖಾಂತರ 1000 ಕೋಟಿ ನಾ ಲೂಟಿ ಹೊಡೆದಿರ್ತಕ್ಕಂಥ BJPಯವರು ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥದ್ದು ಅದು ಅವ್ರಿಗೇ ನಾಚಿಕೆಗೇಟಿನ ಸಂಗತಿ. ಯಾಕಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಈ ರಾಜ್ಯ ಕಂಡಂಥ ಅಪ್ರತಿಮ ನಾಯಕ, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಪ್ಪು ಚುಕ್ಕಿ ಇರಲಿಲ್ಲ. ಅವ್ರ ಮೇಲೆ ಗುರುತರವಾದ ಆರೋಪವನ್ನು ಹೊರಿಸಿ ಅವರ ವರ್ಚಸ್ನ ತೇಜೋವಧೆ ಮಾಡೋಕ್ಕೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಥರ ಇಡಿನ ಎದುರಿಸಿ, ಇಡಿಯಿಂದ ಒಂದು ಕಂಪ್ನಿಗಳನ್ನ ರೈಡ್ ಮಾಡಿಸಿ ಆ ಕಂಪ್ನಿಗಳಿಂದ ಎಲೆಕ್ಟ್ರಲ್ ಬಾರ್ತಕ್ಕಂಥ ಈನ ಪರಿಸ್ಥಿತಿ, ಅಂಥ ಲಜ್ಜೆಗೆಟ್ಟ ನೀತಿನ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮಾಡಲ್ಲ, ಮಾಡೋದು ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಇದು ದುರುದ್ದೇಶದಿಂದ ಮಾಡಿರೋದೇ ಹೊರತಾಗಿ ಇದರಲ್ಲಿ ಯಾವುದೇ ರೀತಿಯಾದ ಉರುಳಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಡವ್ರ ಪರ ಇದೆ, ದೀನ್ ದಲಿತರ ಪರ ಇದೆ, ಬ್ಯಾಕ್ವರ್ಡ್ ಕಮಿಟಿ ಪರ ಇದೆ, ಎಲ್ಲೋ ಒಂದು ಕಡೆ ಅದನ್ನು ವರ್ಚಸ್ಸನ್ನ ಕಮ್ಮಿ ಮಾಡಬೇಕು. ನೀವು ಈಗ ಇಲ್ಲಿದ್ದು ಅಂತಲ್ಲ, ಇಡೀ ದೇಶದಲ್ಲಿ ನೀವು ಯಾವ ಕಡೆನಾದ್ರೂ ನೋಡಿ, BJP ಹತ್ರ ಯಾವುದೇ ಸರ್ಕಾರಗಳಿರಲಿ ಆ ಸರ್ಕಾರನ ಬೀಳಿಸ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಹಲವು ಮಾರ್ಗಗಳಲ್ಲಿ ಇಡಿ ಮುಖಾಂತರ ಇರ್ಬೋದು, CBI ಮುಖಾಂತರ ಇರ್ಬೋದು, ದುಡ್ಡಿನದ್ರಲ್ಲಿರ್ಬೋದು, ಎಲ್ಲ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಹಲವಾರಿದೆ.
ಸರ್ ಮೈಸೂರು ಚಲೋಗೆ ಜನ ಬೆಂಬಲ ಇರಲಿವಲ್ಲ, ನಾವು ದುಡ್ಡು ಕೊಟ್ಟು ಜನಗಳನ್ನ ಕರೆಸ್ಕೊಂಡು ಮಾಡಿರ್ತಕ್ಕಂಥದ್ದು ಮೈಸೂರು ಚಲೋ. ಯಾರು ಭಾರತೀಯ ಜನತಾ ಪಾರ್ಟಿಯವ್ರು ಮಾಡಿರೋದು, ವಾಲಂಟಿಯರಾಗಿ ಜನ ಬರಬೇಕು. ನೀವು ಆ ಸಮಾವೇಶದಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ, ಜನನೇ ಇಲ್ದಾಗ ಅದು ಜನಗಳಿಗೆ ರೀಚ್ ಆಗಿಲ್ಲ. ಈಗ ಜನಗಳಿಗೆ ರೀಚ್ ಆಗಿಲ್ಲ ಅಂತ ಏನೋ ಒಂದು ಮಾಡಬೇಕಲ್ಲ. ಒಟ್ಟಿನಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರ ನಡೆಯ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯನವರನ್ನ ಕಡೆಗಣಿಸಿದರೆ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸಬಹುದು ಎನ್ನುವ ಹುನ್ನಾರ ಹೆಣೆಯುವಂತಿದೆ. ಈಗಾಗಲೇ ಮೈಸೂರು ಚಲೋ ಆಯಿತು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆಯಿತು, ಮುಂದೆ ವಿಪಕ್ಷದವರು ಇನ್ನು ಏನು ಪ್ಲಾನ್ ಮಾಡಿದ್ದಾರೋ ಕಾದು ನೋಡಬೇಕಾಗತ್ತೆ. ಕ್ಯಾಮರಾಮನ್ ಚೇತನ್ ಜೊತೆ ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ತುಮಕೂರು ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ನಡೆಸಲಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರ ಹೆಬ್ಬೂರಿನಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕೇಂದ್ರ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರಾದ ಗೆಹ್ಲೋಟ್ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಲಾಯಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದು ಮೋದಿ ಗುಲಾಮಗಿರಿಗೆ ಕರ್ನಾಟಕದಲ್ಲಿ ಜಾಗವಿಲ್ಲ, ಇದು ಕರ್ನಾಟಕ, ರಾಜ್ಯಪಾಲರೇ ನಡೆಯದು ನಿಮ್ಮ ನಾಟಕ ಎಂಬ ನಾಮಫಲಕ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಶಿರಾ ತಾಲೂಕು ಕಾಂಗ್ರೆಸ್ ವತಿಯಿಂದ ಪ್ರವಾಸಿ ಮಂದಿರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪ್ರಾಸಿಕ್ಯೂಷನ್ ಹೆಸರಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರಾಜಭವನ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದೆ, ಅಹಿಂದ ನಾಯಕನ ಶಕ್ತಿಯನ್ನ ಹತ್ತಿಕ್ಕಲು ಬಿಜೆಪಿ ಹಾಗೂ ಜೆಡಿಎಸ್ ಕುತಂತ್ರ ಮಾಡ್ತಿದೆ ಅಂತ ಆರೋಪಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಕೆಪಿಸಿಸಿ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಬ್ದುಲ್ ಖಾನ್, ತಾಲೂಕು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಪಿಆರ್ ಮಂಜುನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದು ಯಾವುದು? ಇದು ಬೇಸ್ ಇಲ್ಲ, ಬೇಸ್ಲೆಸ್ ಆರ್ಡರ್ ಇದು. ರಾಜ್ಯಪಾಲರು ಕೂಡಲೇ ಇದಕ್ಕೆ ವಾಪಸ್ ಹಿಂದೆ ತಗೋಬೇಕು. ಯಾಕಂತಂದ್ರೆ ಇದಕ್ಕೆ ಯಾವುದೇ ಸಿದ್ದರಾಮಯ್ಯವರು ನೇರ ಕಾರಣ ಏನಿಲ್ಲ, ನೇರ ಅವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ, ಯಾವುದೋ ಒಂದು ಪತ್ರ ಬರೆದಿಲ್ಲ, ಯಾವುದೋ ಅವ್ರ ಆವೇದಿಯಲ್ಲಿ ಕೊಡಿ ಅಂತಾನು ಕೇಳಿಲ್ಲ. ಸಿದ್ದರಾಮಯ್ಯವ್ರ ಪಾತ್ರ ಈ ಇದ್ರಾಗ ಇಲ್ಲ ಇಲ್ಲ, ಮೂಡ ಬುಕ್ಕೆ ಇದೆ. ಬೇಕಂದ್ರೆ ನೀವೆಲ್ಲ ನೋಡ್ಕೊಳ್ಳಿ, ಕ್ಲೀನ್ ಅಂಡ್ ನೀಟ್ ಚಿಟ್ಟು 4 ಶತಮಾನದಿಂದ ಒಂದು ಕಪ್ಪು ಚುಕ್ಕೆ ಇಲ್ದಾಗೆ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಪ್ಪು ಚುಕ್ಕೆ ಇಡೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇದು ಸೇರ್ಕೊಂಡು ಇಂಥವೆಲ್ಲ ಇದು ಮಾಡಕ್ ಹೊರಟಿದ್ದಾರೆ. ಸಿದ್ದರಾಮಯ್ಯನೇನು ಕಿತ್ಕೊಳಕಾಗಲ್ಲ, ರಾಜೀನಾಮೆ ಕೊಡಲ್ಲ, ಏನು ಮಾಡಕ್ಕಾಗಲ್ಲ. ಇದು ಇನ್ನು ಹಿಂಗೆ ಮುಂದೆ ಬರುತ್ತೆ. ಇಡೀ ರಾಜ್ಯ ಜನತೆ ಸಿದ್ದರಾಮಯ್ಯ ಜೊತೆ ಇದ್ದಾರೆ. 6,30,00,000 ಜನ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ. ಅವರು ಕ್ಲಿಯರ್ ಇದ್ದಾರೆ, ಅವರು ಏನು ಅಪರಾಧ ಮಾಡಿಲ್ಲ. ಅಪರಾಧ ಅಂತ ನೀವು ಗೂಬೆ ಕೊಡಿಸಿದ್ರು ಅದಕ್ಕೆ ಇಲ್ಲ, ಜನ ಒಪ್ಪಲ್ಲ ಅಂತಕ್ಕಂತ ಮಾತು ಹೇಳಿ 136 ಶಾಸಕರು ಅವ್ರು ಪರ ಇದ್ದಾರೆ, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರು ಪರ ಇದ್ದಾರೆ, ಇಡೀ ರಾಜ್ಯ ಸರ್ಕಾರ ಪರ ಇದೆ. ಯಾರು ಏನು ಮಾಡಕ್ಕಾಗಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧಿಕ್ಕಾರ ಧಿಕ್ಕಾರ. ಈ ದಿನ ಶಿರಾ ಗುಬ್ಬಿಪಟ್ಟಣದ ಬಸ್ ನಿಲ್ದಾಣದಲ್ಲಿ ಗೋ ಬ್ಯಾಕ್ ರಾಜ್ಯಪಾಲರೇ ಅಂತ ಆಗ್ರಹಿಸಿ ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ NH 206 ರಸ್ತೆಯಲ್ಲಿ ಟೈಯರ್ ಅನ್ನು ಸುಟ್ಟು ಪ್ರತಿಭಟಿಸಿದರು. ಕಾಂಗ್ರೆಸ್ ಸರ್ಕಾರದ ಅಧಿಕಾರವನ್ನು ತೆಗೆಸಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಮುಂದೆ ಇಟ್ಕೊಂಡು ಬಿಜೆಪಿ ಆಟವಾಡ್ತಾ ಇದೆ. ಈ ಆಟ ಇಲ್ಲಿ ನಡೆಯೋದಿಲ್ಲ. ಕಾಂಗ್ರೆಸ್ ಪಕ್ಷದ 136 ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಲ್ತಾರೆ ಅಂತ ಶಾಸಕ SR ಶ್ರೀನಿವಾಸ್ ಗುಡುಗಿದ್ರು. ಇತರ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಿಗೆ ಪ್ರಚುರಪಡಿಸಿದ್ದು, ಪ್ರಚಾರ ಪಡಿಸಿದ್ದು, ಮನವರಿಕೆ ಮಾಡಿಕೊಟ್ಟಿದ್ದು ಸಾರ್ವಜನಿಕ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ. ಆ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಮುಗಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ತೆಗಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಏನು 136 ಜನ ಶಾಸಕರಿದೆಯೋ ಆ 135 ಜನರು ಸಿದ್ದರಾಮಯ್ಯನಿಗೆ ಬೆಂಬಲವಾಗಿ ನಿಂತ್ಕೊಂತೀವಿ, ಮತ್ತೆ ಕಾಂಗ್ರೆಸ್ ಪಕ್ಷವೂ ಕೂಡ ಅವ್ರ ಪರವಾಗಿ ನಿಂತ್ಕೊಂಡು CLP 22 ಇರುವಂತದ್ದು. ಸೊ ಈ ನಡುವೆ 136 ಜನ ಜೊತೆಯಾಗಿ ನಿಲ್ತಾರ ಅಂತ ಸರ್ಕಾರ 100-150% ನಿಲ್ತಾರೆ. ಎಲ್ಲರೂ ಸಿದ್ದರಾಮಯ್ಯ ಪರವಾಗಿ ನಿಲ್ತಕ್ಕಂಥದ್ದು ಮಾಡ್ತೀವಿ. ಈ ರಾಜ್ಯ ಕಂಡಂತ ಅತ್ಯಂತ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳಿಗೆ. ಮಧುಗಿರಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಪಾವಗಡ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಟ್ಟಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮೆರವಣಿಗೆಯಲ್ಲಿ ಭಾಗವಹಿಸಿದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಕ್ರಮವನ್ನು ಖಂಡಿಸಿ ತಿಪಟೂರು ನಗರದಲ್ಲಿ ಶಾಸಕ ಕೆ ಷಡಕ್ಷರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ರಾಜ್ಯಪಾಲರ ನಡೆ ವಿರುದ್ಧ ಆಕ್ರೋಶ ಹೊರಹಾಕಲಾಗಿತ್ತು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ ದೇವಾಲಯದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ದೊಡ್ಡಪೇಟೆ ಬಿಎಚ್ ರಸ್ತೆ ಮೂಲಕ ನಗರಸಭಾ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕೆಲಸ ಮಾಡ್ಕೊಂಡ್ಬಂದು ಇಲ್ಲಿ ಬಂದು ಅಲ್ಕ ಸರ್ಕಾರ ಹೇಳ್ತೀಯ, ನೀನ್ ಸರಿಯಾಗಿದ್ರೆ ಯಾಕೆ ಆಗ್ತಿದ್ರು, ಸರ್ಕಾರ ಏನೇ ಮಾಡಿದೆ ಅಂತ ನಾನೇ ಅವ್ರನ್ನ ಗದರಿಸಿದೆ. ಸೊ ಅದರಿಂದ ಅವರು ಸ್ವಾರ್ಥಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ನೋಡ್ರಿ. ದೇವೇಗೌಡರು ಹೇಳಿದ್ರು ನಾನೇನಾದ್ರು ಮುಂದಿನ ಜನ್ಮ ಅಂತ ಇದ್ರೆ ದಸ್ಕು ಅವ್ರ ಮನೇಲಿ ಉಡ್ತೀನಿ, ಮುಂದಿನ ಜನ್ಮ ಇದ್ರೆ ದಸ್ಕು ಮನೇಲಿ ಉಡ್ತೀನಿ ಅಂದ್ರು. ದಸ್ಕು ಮನೆಗೂ ಹೋಗ್ಲಿಲ್ಲ, ಶಮಿ ಮನೆಗೂ ಹೋಗ್ಲಿಲ್ಲ, ಅದು ಸುಳ್ಳು. ಅದಾದ್ಮೇಲೆ ಏನಾರು ಈ ದೇಶದ ಪ್ರಧಾನಿ ಮೋದಿ ಆದ್ರೆ ನಾನು ಈ ದೇಶ ಬಿಟ್ಟು ಹೋಗ್ತೀನಿ, ಇದು ಹೋಗ್ಲಿಲ್ಲ. ನಾಚಿಕೆ ಆಗತ್ತೆ, ಅವ್ರ ಜೊತೆನೆ ಸೇರ್ಕೊಂಡು ಒಪ್ಕೊಂಡು ತಪ್ಕೊಂಡು ಸಂಸಾರ ಮಾಡಕ್ ಹೊರಟಿದ್ದಾರೆ. ಅದರಿಂದ ಅವ್ರನ್ನ ನಂಬೇಡಿ ಯಾವುದೇ ಕಾರಣದಿಂದ. ಇವತ್ತು ಬಡವರ ಪರವಾಗಿರ್ತಕ್ಕಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿರ್ತಕ್ಕಂತ ಏನು ಮುಖ್ಯಮಂತ್ರಿಗಳು ಮತ್ತೆ ಬಡವರು ಪತ್ರಕರ್ತರಿಂದ ಕಲ್ಪದ್ರು ನಾಡಿನ ಶಾಸಕ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದೂ ಇಲ್ಲ. ಪ್ರಾಮಾಣಿಕವಾಗಿ ನಿಮಗೆ ದೊರಕಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಕಿವಿ ಮಾತು ದಯಮಾಡಿ ನಾವು ಹೇಳಿದ್ದ ಪ್ರಾಮಾಣಿಕ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕೋತಿತೋಪು ಬಳಿ ಇರುವಂತಹ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ವತಿಯಿಂದ ರಕ್ಷಾಬಂಧನವನ್ನ ವಿಶೇಷವಾಗಿ ಆಚರಿಸಲಾಗಿದೆ. ತುಮಕೂರು ನಗರದ ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ಇರುವ ಫೋರ್ಕಾರ್ ಎನ್ಸಿಸಿ ಬೆಟಾಲಿಯನ್ ಆವರಣದಲ್ಲಿ ಶ್ರೀ ಚೈತನ್ಯ ಶಾಲೆಯ ಮಕ್ಕಳು ಯೋಧರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಿಸಿ ಶುಭ ಕೋರಿದ್ರು. ನಂತರ ಸಿದ್ಧಗಂಗಾ ಆಸ್ಪತ್ರೆಗೆ ತೆರಳಿ ವೈದ್ಯರಿಗೆ ರಾಖಿ ಕಟ್ಟುವ ಮೂಲಕ ವಿಶೇಷವಾಗಿ ರಕ್ಷಾಬಂಧನವನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು, ಶಿಕ್ಷಕರು, ಶಾಲಾ ಆಡಳಿತ ವರ್ಗ ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಮಕ್ಕಳು ಈ ಶಾಲೆಯಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಅಲಂಕಾರವಾಗಿ ಆ ಉನ್ನತ ಸ್ಥಾನದಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದರೆ ಈ ಶಾಲೆಯಲ್ಲಿ ಕಲಿಸಂತಹ ಮಗು, ನಿಮ್ಮ ಕೈಯಲ್ಲಿ ಕಲಿಸಂತಹ ಮಗು ಈ ರೀತಿ ಆಫೀಸರ್ ಆಗಿದ್ದಾರೆ ಅಥವಾ ಅಧಿಕಾರಿಗಳಾಗಿದ್ದಾರೆ ಅಂತ ಒಂದು ಹೆಸರು ಕೇಳಿದೆ, ಅದಕ್ಕಿಂತ ಸನ್ಮಾನ ಬೇರೊಂದು ಯಾವುದೂ ಇಲ್ಲ. ಅದೇ ರೀತಿ ನಾನು ಈ ಊರಿಗೆ ಬಂದಾಗ ಅನೇಕ ನಕ್ಷತ್ರಗಳ ರೂಪದಲ್ಲಿ, ದೇವರ ರೂಪದಲ್ಲಿ ಕೆಲವು ವ್ಯಕ್ತಿಗಳನ್ನ ಕಂಡೆ. ಅದರಲ್ಲಿ ಶಂಬಣ ತಾತ ಆಗಿರ್ಬೋದು, ಆಲಪ್ ತಾತ ಆಗಿರ್ಬೋದು, ಮತ್ತು ರಂಗನಾಯ್ಕರವರಾಗಿರ್ಬೋದು, ಕರಿಯಾನ್ ಶೆಟ್ಟರ್ ಆಗಿರ್ಬೋದು, ಅಣ್ಣಪ್ಪ ಅಪ್ಪಣ್ಣರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನ ನಾನು ಕಚಿಂಗ್ ಮಾಡಬೇಕು. ಇವರೆಲ್ಲ ಒಂದು ಆಶೀರ್ವಾದ ನಮ್ಮ ಬಳಿ ಇತ್ತು, ಮತ್ತು ರಾಮಣ್ಣರು ಇವರೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದರು. ಅದೇ ರೀತಿ ಪುಟ್ಟಜ್ಜಿ ಇವರೆಲ್ಲರೂ ಕೂಡ ಟೆಕ್ನೋ ಶಾಲೆ ಆದರ್ಶ ನಗರ ಬ್ರಾಂಚ್ ಕಡೆಯಿಂದ ಇವತ್ತು ರಕ್ಷಾಬಂಧನನ ನಾವು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಮೊದಲನೇದಾಗಿ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರೋ ಡಾಕ್ಟರ್ಸ್ಗೆ ನಮ್ಮ ಮಕ್ಕಳು ರಕ್ಷಾಬಂಧನ ಕೈ ಮಾಡಿದ್ರು. ಆಮೇಲೆ NCC ಮಿಲಿಟರಿ ಆಫೀಸರ್ಸ್ಗೆ ಬಂದು ರಕ್ಷಾಬಂಧನ ಕೈ ಮಾಡಿದ್ದಾರೆ. ಮಕ್ಕಳಲ್ಲಿ ಪೇಟ್ರಿಯಾಟಿಸಮ್ನ ಡೆವಲಪ್ ಮಾಡೋಕ್ಕೆ ಮತ್ತು
ಭ್ರಾತೃತ್ವ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಇಲ್ಲಿ ಬಂದು ನಾವು ಟೈ ಮಾಡಿದ್ದೀವಿ. ಮತ್ತು ಅವ್ರ ರಕ್ಷಣೆಯನ್ನು ಕೋರಿ ಮಕ್ಕಳೆಲ್ಲ ಆರತಿ ಮಾಡಿ ಅವ್ರಿಗೆ ರಕ್ಷಾಬಂಧನ ಟೈ ಮಾಡಿದೆ. ಮತ್ತು ರಕ್ಷಾಬಂಧನ ವಿಶೇಷತೆ ಏನಂದರೆ ಇದು ಎಕೋ ಫ್ರೆಂಡ್ಲಿ ರಕ್ಷಾಬಂಧನ ಆಗಿರುತ್ತೆ. ಗ್ರೇನ್ಸ್ ಇಲ್ಲ ಮತ್ತು ಒಣಗಿರೋಂಥ ಹೂವು ಇವುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳು ಎಕೋ ಫ್ರೆಂಡ್ಲಿ ರಕ್ಷಾಬಂಧನ ಎಲ್ಲರಿಗೂ ಟೈ ಮಾಡಿದ್ದಾರೆ. ಮತ್ತು ನಾವೀಗ ಆರ್ಫನೇಜ್ಗೂ ಹೋಗಿ ಅಲ್ಲೂ ಸಹ ರಕ್ಷಾಬಂಧನ ಟೈ ಮಾಡಿ ಅವ್ರ ಜೊತೆ ನಾವೂ ಇದ್ದೀವಿ ಅನ್ನೋ ಒಂದು ಸಪೋರ್ಟನ್ನು ನಾವು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ವಿ. ಅದ್ರ ಪರವಾಗಿ ನಮ್ಮ ಕಡೆಯಿಂದ ಒಂದು ಮೊದಲು ಹೆಚ್ಚು ಧನ್ಯವಾದ. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡ್ತಿದ್ದಂತಹ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತ ಸಂಘದ ಸದಸ್ಯ ಸಿ ಕೆ ರವಿಚಂದ್ರನ್ ಹಠಾತ್ ಹೃದಯಾಘಾತದಿಂದ ಕುಸಿದು ಬಿದ್ದು ನಿಧನರಾಗಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಸಂಘದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಆದೇಶ ನೀಡಿರುವುದನ್ನು ವಿರೋಧಿಸಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡುತ್ತಿದ್ದ ವೇಳೆ ಸಿ ಕೆ ರವಿಚಂದ್ರನ್ ಹಠಾತ್ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ. ಅವರು ಮಧ್ಯಾಹ್ನ ಅವರೊಂದು ದೂರು ಕೊಡ್ತಾರೆ, ತಕ್ಷಣವೇ ಹತ್ತಿರದ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿರುವ ಪೋರ್ಟಿಸ್ ಆಸ್ಪತ್ರೆಗೆ ಕಳುಹಿಸಿದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನ್ಯೂಸ್ ಡೆಸ್ಕ್ ಅಮುಕ್ ಟಿವಿ ತುಮಕೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ವಿವಿಧೆಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಪಾಲರ ವಿರುದ್ಧ ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ಹಮ್ಮಿಕೊಂಡಿತು. ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲರೇ ಅಂತ ಅಧಿಕಾರವನ್ನು ಕೂಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯಪಾಲ ತಾವರ್ಚಂದ್ರ ಅವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು ತಕ್ಷಣವೇ ಪ್ರಾಸಿಕ್ಯೂಷನ್ ಅನುಮತಿಯನ್ನು ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಲಾಯಿತು. ಒಂದು ಒಳ್ಳೆಯ ಚರಿತ್ರೆ ಇರತಕ್ಕಂತ ನಿರ್ಭಯವಾಗಿ ಬಡವರ ಏಳಿಗೆಗಾಗಿ ಅವರು ಧ್ವನಿ ಎತ್ತತಕ್ಕಂತ ಮತ್ತು ಕೇಂದ್ರ ಸರ್ಕಾರದ ತಾರತಮ್ಯದ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂತ ಅವರ ಧೈರ್ಯವನ್ನು ಸಹಿಸದೆ ಅವರ ಧ್ವನಿಯನ್ನು ಅಡಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದವರ ಜೊತೆಯಲ್ಲಿ ಜೆಡಿಎಸ್ನವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು ಈಗ ಅವರು ನಿರಂತರವಾಗಿ ಈ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಹೇಳಿಕೆಗಳು ನೀಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೇವೆ. ಒಂದು ವರ್ಷದಿಂದ ಇದು ಹೇಳಿಕೆಗಳನ್ನು ನೋಡ್ತಾ ಇದ್ದೇವೆ. ಲೋಕಸಭೆ ಚುನಾವಣೆ ಮುಂಚಿತವಾಗಿ ಈ ಸರ್ಕಾರ ಬಹಳಷ್ಟು ದಿವಸ ಇರಲ್ಲ ಅಂತಕ್ಕಂಥ ಮಾತುಗಳು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ರೆ ರಾಜ್ಯಪಾಲರ ಆದೇಶವನ್ನು ಖಂಡಿಸಿ ಪ್ರಾಸಿಕ್ಯೂಷನ್ ಕೈಬಿಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಕಾಂಗ್ರೆಸ್ ಮುಖಂಡ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಸ್ಗಳ ಮೂಲಕ ತೆರಳಲು ಸಿದ್ದವಾಗಿದ್ದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಪಿತೂರಿಯನ್ನ ಮಾಡಿ ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ. ಇದನ್ನು ವಾಪಸ್ ಪಡೆಯದಿದ್ದರೆ ಉಗ್ರ ಸ್ವರೂಪದ ಹೋರಾಟದ ಹಾದಿ ಹಿಡಿಯುತ್ತೇವೆ ಅಂತ ಎಚ್ಚರಿಸಿದರು. ಕೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆ ನೀಡಿರುವುದರಿಂದ ವಿಜಯಪುರ ನಗರದ ಎಲ್ಲ ನಾಗರಿಕರು ಸಮಾಜದ ಎಲ್ಲ ಬಂಧುಗಳು ಇದರ ವಿರೋಧವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರತಿರೋಧವನ್ನು ಅಂದರೆ ಇದು ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಯಾಕೆಂದರೆ ಹಿಂದೆ ಬೇಕಾದಷ್ಟು ಹಗರಣಗಳಾಗಿದ್ದಾವೆ, ಇದೇನದು ಏನಿದೆಯೋ ಅದನ್ನು ವಿಲೇವಾರಿ ಮಾಡಬೇಕು, ಅದನ್ನು ಅಲ್ಲೇ ಮುಗಿಸ್ಬೋದಾಗಿತ್ತು, ಕಾನೂನು ರೀತಿ ಕ್ರಮ ತಗೊಳ್ಳಿ ಅನ್ನೋದು ತಪ್ಪು ಅನ್ನೋದನ್ನು ಖಂಡಿಸಿ ಈ ದಿನ ಎಲ್ಲರೂ ಕಾಂಗ್ರೆಸ್ ಪಾರ್ಟಿಯಿಂದ ಜಿಲ್ಲಾ ಕಚೇರಿಗೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರೂ ಹೊರಟಿದ್ದೀವಿ. ಈ ಒಂದು ಅನ್ಯಾಯವನ್ನು ಹೋಗಲಾಡಿಸ್ಬೇಕು ಅಂತ ಪ್ರಾಸಿಕ್ಯೂಷನ್ ಒಂದು ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡಿರ್ತಕ್ಕಂಥ ಪ್ರಾಸಿಕ್ಯೂಷನ್ನ
ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಲಿಕ್ಕೆ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುತ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕೋಲಾರದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ರಾಜ್ಯಪಾಲರ ನಡೆ ವಿರುದ್ಧ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್ ಅಮುಕ್ ಟಿವಿ ತುಮಕೂರು. ಪತಿಯೇ ಪತ್ನಿಯನ್ನ ಕೊಲೆಗೈದು ಮನೆಯಲ್ಲೇ ಸುಟ್ಟು ಹಾಕಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ದಬಾಸ್ಪೇಟೆಯಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಣಿಪುರ ಗ್ರಾಮದ ಶಿವಾನಂದ್ ಹೊಳೆ ನರಸೀಪುರ ತಾಲೂಕು ಮಾವಿನಕೆರೆ ಗ್ರಾಮದ ಕಾವ್ಯಳೊಂದಿಗೆ ವಿವಾಹ ಆಗಿದ್ನು. ಈಗ ಆಕೆಯನ್ನ ಕೊಲೆಗೈದು ಬಚ್ಚಲು ಮನೆಯಲ್ಲಿ ಸುಟ್ಟು ಹಾಕಿದ್ದಾನೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ದಬಸ್ಪೇಟೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ 112 ಕಾಲ್ ಸ್ಟೇಷನ್ಗೆ ಕಾಲ್ ಬಂದಾಗ ನಮ್ಮ ದಬಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಆ ಪ್ರಕಾರ ಇಲ್ಲಿ ವಿಸಿಟ್ ಮಾಡಿದ್ದಾಗಿದೆ. ಇಲ್ಲಿ ಮನೆಯಲ್ಲಿ ಹಾಸನ ಜಿಲ್ಲೆ ಮೂಲ ಆಲೂರು ಇವರೆಲ್ಲ ಅಲ್ಲಿಯವರು ಜನ ಇಲ್ಲಿ ಬಂದು ಇಲ್ಲಿ ಒಬ್ಬ ಆಕೆಗೆ ಹಸ್ಬೆಂಡ್ ಯಾರು ಇದ್ದಾರೆ ಅವರು ಕೆಲಸ ಮಾಡ್ತಿದ್ರು ಒಂದು ಕಂಪ್ನಿಯಲ್ಲಿ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ರು. ಒಂದು 6 ಮಂತ್ಸ್ ಬ್ಯಾಕ್ ಅವರು ಟರ್ಮಿನೇಟ್ ಆಗಿದ್ದಾರೆ. ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಹೆಲ್ತ್ ರೀಸನ್ಗೋಸ್ಕರ ತಗೊಂಡು ಮನೆಯಲ್ಲಿರ್ತಿದ್ರು. ಅವರ ಹೆಂಡತಿ ಕಾವ್ಯ ಅಂತ ಏನೀಗ ಡಿಸೀಸ್ಡ್ ಇದ್ದಾರೆ, ಅವರು ಅವ್ರ ಜೊತೆಗಿರ್ತಿದ್ರು. ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ. ಸೊ ಇಬ್ಬರು ಮಧ್ಯೆ ಒಂದಿಷ್ಟು ಡಿಫ್ರೆನ್ಸಸ್ ಇತ್ತು. ಅದಕ್ಕೆ ಅವರು ಸ್ವಲ್ಪ ದಿವಸ ಹಿಂದೆ ಅವರು ಈ ಹೆಲ್ತ್ ರೀಸನ್ ಏನಿದೆ ಇದೆ ಅಂದ್ಕೊಂಡ್ಬಿಟ್ಟು ಅವರು ಕಾವ್ಯ ಮತ್ತು ಅವ್ರ ಮಕ್ಕಳೆಲ್ಲ ಆ ಕಡೆ ಹಾಸನಗೆಲ್ಲ ಎಲ್ಲ ಇದ್ದರು. ರೀಸೆಂಟಾಗಿ ರಿಟರ್ನ್ ಬರ್ತಾರೆ. ಬಂದುಬಿಟ್ಟು ಸ್ವಲ್ಪ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ, ಜಗಳ ಆಗ್ತಾಯಿದೆ. ಬಹುಶಃ ಇವರು ಹೆಲ್ತ್ ರೀಸನ್ಗೆ ಅದಕ್ಕೆ ಏನು ಇದ್ದರೂ ಇರ್ಬೋದು. ಆ ರೀಸನ್ಸು ಜೊತೆಗೆ ಡ್ರಿಂಕ್ಸು ಮಾಡ್ತಿರೋಂತ ಒಂದು ಏನು ಇದು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಲಿವರ್ ಇಶ್ಯೂಸು ಅದೆಲ್ಲ ಅಂತ ಇದು ಕನ್ಫರ್ಮೇಷನ್ ಇದೆ, ಇಯರ್ಸ್ ಹೇಳಿರೋದು ಇಲ್ಲಿವರೆಗೆ. ಸೊ ಆ ಬೇಸಿಸ್ ಮೇಲೆ ಇವರು ಮನೆಯಲ್ಲೇ ಇರ್ತಿದ್ರು. ಸೊ ನಮಗೆ ಈ ಫೋನ್ ಮುಖಾಂತರ ಬಂದಾಗ ಇಲ್ಲಿ ನೋಡಿದ್ದಾಗಿ ಇಲ್ಲಿ ಒಳಗಡೆ ಬಾತ್ರೂಮ್ ಒಳಗಡೆ ಇವ್ರದ್ದು ಬಾಡಿಯನ್ನು ಬರ್ನ್ ಮಾಡಿದ್ದು ನಮಗೆ ಕಂಡು ಬಂದಿದ್ದೀವಿ. ಆ ಪ್ರಕಾರ ಪೊಲೀಸ್ ಸ್ಟೇಷನ್ ಇದರಲ್ಲಿ ಮರ್ಡರ್ ಕೇಸನ್ನು ನಾವು ಈಗ ರಿಜಿಸ್ಟರ್ ಮಾಡ್ತಿದ್ದೀವಿ, ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ದಾಬಸ್ಪೇಟೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಶುರುವಾದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ನಡುವಳಹಳ್ಳಿಯಲ್ಲಿ ನಡೆದಿದೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡುವಳಹಳ್ಳಿ ಗ್ರಾಮದಲ್ಲಿ ಕಳೆದ ಸಂಜೆ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಅಣ್ಣ ನಂಜುಂಡಯ್ಯ 55 ವರ್ಷ ಹಾಗೂ ತಮ್ಮ ರಾಮಾಂಜಿನಪ್ಪ ಅವರ ಮಕ್ಕಳು ಜಗಳವಾಡಿ ಜಗಳ ವಿಕೋಪಕ್ಕೆ ಹೋದಾಗ ತಮ್ಮ ಹಾಗೂ ತಮ್ಮನ ಮಕ್ಕಳು ಸೇರಿ ಕಲ್ಲು ದೊಣ್ಣೆಗಳಿಂದ ಅಣ್ಣನ ಮೇಲೆ ದಾಳಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗಾಯಗೊಂಡ ನಂಜುಂಡಪ್ಪನನ್ನ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಮೃತಪಟ್ಟಿದ್ದಾನೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಗುಂಡ್ಲುಪೇಟೆ ಪಟ್ಟಣದ ಶಿಂಡನಪುರ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿದಂತಹ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲಾ ಕಾಲೇಜಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ, ನಿಲ್ದಾಣದಲ್ಲಿ ನಿಂತಿದ್ರೂ ಕೂಡ ಬಸ್ ನಿಲ್ಲಿಸೋದಿಲ್ಲ, ಈ ಬಗ್ಗೆ ಸಾಕಷ್ಟು ಬಾರಿ ಡಿಪೋ ವ್ಯವಸ್ಥಾಪಕರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿ ರಸ್ತೆ ತಡೆ ಹಿಡಿದು ವಿದ್ಯಾರ್ಥಿಗಳು ಡಿಪೋ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸ್ಥಳಕ್ಕೆ ಗುಂಡ್ಲುಪೇಟೆ ಪೊಲೀಸರು ಭೇಟಿ ನೀಡಿ ವಿದ್ಯಾರ್ಥಿಗಳ ಮನವೊಲೈಸುವ ಪ್ರಯತ್ನ ಕೂಡ ನಡೆಯಿತು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಮತ್ತೆ ಅದೇ ಸಮಸ್ಯೆ, ಈ ಕಡೆಯಿಂದ ಓಡಾಡೋ ಒಂದು ಬಸ್ ನಿಲ್ಸಲ್ಲ, ಒಬ್ರು ಹೊಸ್ಕೊಳಲ್ಲ, ಆ ಕಡೆಯಿಂದ ಬರುವಾಗ ಒಂದು ಬಸ್ ಹೊಸ್ಕೊಳಲ್ಲ, ಒಂದು ನಿಲ್ಸಲ್ಲ. ಹೇಳಿದ್ರೆ ಏನಂತ ಹೇಳ್ತಾರೆ ಬೊಕ್ಕ, ಅವರು ಎಕ್ಸ್ಪ್ರೆಸ್ ಅಂತಿರ್ತಾರೆ. ಬೋರ್ಡಿರೋದೇನು ಗುಂಡ್ಲುಪೇಟೆ ಮೈಸೂರು. ಈಗ ಈ ಮೈಸೂರು ಬಸ್ ಇಲ್ಲಿಗೆ ಯಾಕೆ ಬಂತು ಅಂದ್ರೆ, ಈ ಬೋರ್ಡ್ ಮೈಸೂರು ಎಕ್ಸ್ಪ್ರೆಸ್ ತಾನೆ ಮೈಸೂರು ಹೋಗ್ತಾರೆ. ಕೇಳಿದ್ರೆ ಇದು ರೇಟ್ ಬೋರ್ಡು, ನಮ್ಮ ಬಸ್ ನಿಲ್ಸಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಮ್ಗೆ ಸಮರ್ಪಕ ಅವತ್ತು ಕೇಳಲ್ಲ. ಅವರೇನ ಸೀಜನ್ಪುರದ ಸ್ಟೇಜ್ ಇದೆ, ಜಗ್ಪುರ ಸ್ಟೇಜ್ ಇದೆ, ಮತ್ತೆ ಜವಳಾಪುರದ ಸ್ಟೇಜ್ ಇದೆ, ಹುಡುಗಿಗಳ ಸ್ಟೇಜ್ ಇದೆ ಅಂತ ಹೇಳಿದ್ರು. ಇಂಟರ್ಸಿಟಿ ಅಂದ್ರೆ ಅಂತಾರಾಜ್ಯ ಬಸ್ಗಳು ಬಿಟ್ಟು ಎಲ್ಲಾ ಬಸ್ಗಳಲ್ಲಿ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತವರೆಗೂ ಯಾವುದೇ ಬಸ್ಗಳು ನಿಲ್ಲಿಸ್ತಾ ಇಲ್ಲ. ನಮ್ ಬೇಡಿಕೆ ಏನು ಅಂತಂದ್ರೆ ಇಲ್ಲಿ ಬಸ್ಗಳು ನಿಲ್ಲಿಸ್ಬೇಕು, ಜೊತೆಗೆ ನಮ್ಗೆ ಇಲ್ಲೊಂದು ಬೋರ್ಡ್ ಹಾಕೊಡ್ಬೇಕು ಸಂಜೆ ಟೈಮು ಆ ಕಡೆಯಿಂದ.
ಮಧುಗಿರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲರ ವಿರುದ್ಧ ಪಾವಗಡ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡಿದು ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಚಾಮುಂಡೇಶ್ವರಿ ನಗರದ ಶಾಸಕ ಜಿಟಿ ದೇವೇಗೌಡ ಅವರ ಮನೆಯ ಪಕ್ಕದಲ್ಲಿ ಸುಮಾರು 91 ಸೈಟ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಹೀಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲರಿಗೂ ಕೂಡ ನಿವೇಶನಗಳು ಹಂಚಿಕೆಯಾಗಿದೆ. ಆದರೆ ಸಿದ್ದರಾಮಯ್ಯ ಅವರು ನೇರವಾಗಿ ಈ ಹಗರಣದಲ್ಲಿ ಭಾಗಿಯಾಗಲದಿದ್ದರೂ ಅಹಿಂದ ನಾಯಕ ಅಂತ ಅವರನ್ನ ಕೆಳಗಿಳಿಸಲು ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಬುಗಿರಿಯಂತೆ ಆಡಿಸುತ್ತಿದೆ ಅಂತ ತಿಳಿಸಿದರು. ಎಲ್ಲ ಪಕ್ಷದವರು ಇಷ್ಟಪಡುವಂತ ಈ ರಾಜ್ಯದಲ್ಲಿ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ. ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯ ಅವರಿಗೆ ಏನೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರು 40-45 ವರ್ಷದ ರಾಜಕೀಯ ಜೀವನದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರೋ ಒಬ್ಬ ರಾಜಕಾರಣಿ ಕಳಂಕರಹಿತವಾಗಿ ಯಾರೂ ಒಂದು ಹಗರಣದಲ್ಲಿ ಇರೋಂತ ಯಾರೋ ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳೋದು ಬಹಳ ಇಷ್ಟ ಪಡ್ತೇನೆ. ಆದ್ರೆ ಇವತ್ತು ಅಂತವ್ರ ಮೇಲೆ ಒಂದು ಕೇಸ್ ಅನ್ನ ಮಾಡಬೇಕು ಅಂತ ಹೇಳಿ ಗಲಭೆ ಹೊತ್ತಂತ ಕೇಂದ್ರದ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಇರುವಂತ ಗವರ್ನರ್ ರಾಜ್ಯಪಾಲರು ಇವತ್ತು ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನಾವು ನೋಡಿದ್ವಿ. ಕಳೆದ 2 ದಿನದ ಹಿಂದೆ ಈ ಒಂದು ನೋಟಿಸ್ ಅನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಒಂದು ಆರ್ಡರ್ ಅನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಹೊರತಿರುವಂತದ್ದು. ಏನ್ ಮೇಲೆ ಮಾಡಿದ್ದಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಟ್ಟಿಗೆ ವಿಧಾನ ಪರಿಷತ್ ಸದಸ್ಯ ಮೆರವಣಿಗೆಯಲ್ಲಿ ಭಾಗಿಯಾದ ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ವ್ಯವಸ್ಥೆಗಳನ್ನು ವಿಚಾರಿಸಿ ರಾಜೇಂದ್ರ ರಾಜಣ್ಣ ಸಹ ಊಟವನ್ನು ಸೇವಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಎಚ್ಚರಿಸಿದರು. ನನ್ನ ಸಂಬಳ ಮಾತ್ರ ಕೊಡ್ತಾರೆ. ನನಗೆ ಒಂದು ತಿಂಗಳಿಗೆ 18 ತಿಂಗಳು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಮನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಥಿಕಾರ ದಿವಂಗತ ಡಾಕ್ಟರ್ ರಾಜಶೇಖರ ನೀರಮಾನ್ವಿ ಅವರಿಗೆ ನುಡಿ ನಮನ ಮತ್ತು ಭಾವಪೂರ್ಣ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಯೋಧ ಜಲಿ ಆಂಜನೇಯ ನಾಯಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಾಕ್ಟರ್ ರಾಜಶೇಖರ ನೀರಮಾನ್ವಿ ಅವರ ಬಗ್ಗೆ ಮಾತನಾಡಿದ ಅವರು, ಬಳ್ಳಾರಿಯ ವೀರಶೈವ ಕಾಲೇಜಿನಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಾಹಿತಿಯಾಗಿ ಮಿಂಚಿದ್ದಾರೆ. ಇಂತಹ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿರುವುದು ನೋವಿನ ಸಂಗತಿ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಓದುವ ಜೊತೆಗೆ ಸಾಹಿತ್ಯ ಅಭಿರುಚಿ, ಕವಿತೆ ಹಾಗೂ ಕಥೆಗಳನ್ನು ಓದುವ ಹವ್ಯಾಸ ಮೂಡಿಸಿದರೆ ಡಾಕ್ಟರ್ ರಾಜಶೇಖರಂತೆ ಕಥೆಗಾರರಾಗಬಹುದು ಅಂತ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇವರು ಇಲ್ಲ, ಯಾಕಂದ್ರೆ ಅವಾಗ ಇವ್ರ ಮನೆಯಲ್ಲಿ ಕೂಡ ಶಾಲೆ ಓದಿದವರು, ಹಂಗಾಗಿ ಇವ್ರನ್ನ ಕೂಡ ಹಾಕಿದ್ರು ಶಾಲೆಯಲ್ಲಿ. ಸುಮಾರು ಜನ ಸಿಗ್ತಾರೆ ಅಷ್ಟೇ ನಮ್ಮೂರಲ್ಲಿ. ಅವಾಗ ನನಗೆ ಒಂದೇ ಆಸೆ, ಈಗ ನನ್ನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ಮಾಡಿದ್ರು, ಮಾಡಿಬಿಟ್ರೆ ನಾವು ಒಂದು ದುಃಖ ಇದೆ. ಏನಪ್ಪ ಈ 2000 ಜನ ಸಾಹಿತ್ಯ ಪರಿಷತ್ ಸದಸ್ಯರು ಇದಾರಂತೆ, ಈ ಬರೋದು ಬೆರಳಿಗೆ ನಿಲ್ಲಿಸಿ ಒಂದು 12 ಜನ. ನನ್ನ ಭಾವನೆ ಹೋಗಿಲ್ಲ, ನಮ್ಮೂರಲ್ಲಿ ನಾನು ಮಾಡಬೇಕು. ಆಗ ಬಂದು ನಮ್ಮ ಹಿರಿಯರನ್ನು ಕೇಳಿದೆ, ಅವರ ಸಹಪಾಠಿಗಳನ್ನು ಕೇಳಿದೆ, ಆಮೇಲೆ ಅವರಿಗೆ ನೆರವೇರಿರತಕ್ಕಂತ ನಮ್ಮ ಪತ್ರಿಕಾ ಮಾಧ್ಯಮದವ್ರು ಕೇಳಿದೆ. ಆಯ್ತಪ್ಪ ಮಾಡು ಒಳ್ಳೇದು ಅಂತ ಹೇಳಿದ್ರು. ಯಾಕಂದ್ರೆ ಇವತ್ತು 9 ದಿನ ಅವ್ರದ್ದು, ಈಗ 11 ದಿನಕ್ಕೆ ಮಾಡ್ಬೇಕಂತ ನಾನು ಸಂಡೆ ಮಾಡ್ಬೇಕಂತ ಮಾಡಿದೆ. ಈಗ ಅವ್ರ ತಮ್ಮ ಮಲಪತ್ರ ಕೂಡ ಹೇಳಿದ್ರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.